धर्मस्य ग्लानिर्भवति भारत अभ्युत्थानम धर्मस्य। ಏನ್ ಕೃಷ್ಣ? ಇವತ್ತು ಭಾನುವಾರ, ಪ್ರತಿ ಭಾನುವಾರ ನೀವು ಆಸ್ಪತ್ರೆಗೆ ಹೋಗ್ತಿದ್ರಲ್ಲ, ಇವತ್ತು ಹೋಗಲ್ವಾ? ಹೋಗ್ತೀನಿ ಕಂದ. ಹೌದು, ಅಲ್ಲೋಗಿ ಏನ್ ಮಾಡ್ತೀರಿ? ಅಲ್ಲಿರೋ ರೋಗಿಗಳು ನೋಡಿ ಅವ್ರನ್ನೆಲ್ಲ ಗುಣಪಡಿಸು ದೇವ್ರೆ ಅಂತ ಬೇಡ್ಕೋತೀನಿ. ನಾನು ನಿಮ್ ಜೊತೆಲಿ ಬರ್ಲ? ಬೇಡ ಕಂದ, ಅಲ್ಲಿ ಹುಚ್ಚರು ಇರ್ತಾರೆ, ನೀನ್ ಇಲ್ಲೇ ಇರ್ಬೇಕು. ಸ್ವಾಮೀಜಿ, ನಿಮ್ಮ ಪ್ರಾರ್ಥನೆ ಫಲಾನೋ ಏನೋ, ಬಹಳ ಜನ ರೋಗಿಗಳು ಗುಣ ಆಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಆದ್ರೆ ಇವತ್ತು ಇನ್ನೂ ಮೂರು ಜನ ಹೊಸ ರೋಗಿಗಳು ಅಡ್ಮಿಟ್ ಆಗಿದ್ದಾರೆ. ಬಿಡಿ ಅವಳನ್ನ. ಇಲ್ಲಮ್ಮ, ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆಗಿದೆಯಮ್ಮ. ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತಾ? ನಿಮ್ಗೆ ಆಗ್ಬಿಡ್ತು. ನೋಡು, ಪ್ರೊಡ್ಯೂಸರ್ ಬಂದಿದ್ದಾರೆ. ನಮಸ್ಕಾರ ಪ್ರೊಡ್ಯೂಸರ್ ಸರ್ಗೆ. ಮತ್ತೆ ಶೂಟಿಂಗ್ ಯಾವಾಗ? ಹೀರೋ ಡೇಟ್ಸ್ ಕನ್ಫರ್ಮ್ ಆದ ತಕ್ಷಣ ಫೋನ್ ಮಾಡ್ತಾರಂತೆ. ನೀನ್ ಅಲ್ಲಿವರೆಗೂ ರೆಸ್ಟ್ ತಗೋ. ಸಿನಿಮಾ ತಾರೆ ಆಗ್ಬೇಕು ಅನ್ನೋ ಆಸೆ ಹೆಚ್ಚಾಗಿ ಅವಕಾಶ ಸಿಕ್ಕದೆ ಆಕೆಗೆ ಹುಚ್ಚ ಹಿಡಿದು ಬಿಟ್ಟಿದೆ ಸ್ವಾಮೀಜಿ. ಪಾಪ, ಈ ಪ್ರಾಯದ ವಯಸ್ಸಿನಲ್ಲಿ ಸಿನಿಮಾ ಹುಚ್ಚಿನಿಂದ ಆಕೆಗೆ ತರ ಆಗಿರೋದು ದುರಾದೃಷ್ಟ. ದೇವ್ರೆ, ಆಕೆ ಹುಚ್ಚಿನ ವಾಸಿ ಮಾಡಿ ಆದಷ್ಟು ಬೇಗ ಆಕೆ ಆಸೆಯನ್ನು ನೆರವೇರಿಸು ತಂದೆ. ನಿಮ್ಮ ಪ್ರಾರ್ಥನೆಯಿಂದ ಏನು ನೆರವೇರೋದಿಲ್ಲ ಸ್ವಾಮೀಜಿ. ನಾನು ನಿಮಗಿಂತ ಹೆಚ್ಚು ತಿಳಿದವನು, ಮಹಾಜ್ಞಾನಿ. ಆಕೆ ವಾಸಿ ಆಗೋದು ನನ್ನ ಟ್ರೀಟ್ಮೆಂಟ್ ಇಂದ ಮಾತ್ರ. ಯಾಕ್ ಡಾಕ್ಟ್ರೆ ಇದ್ದಕ್ಕಿದ್ದಾಗ ಹೀಗ್ ಮಾತಾಡ್ತಾ ಇದ್ದೀರಾ? ಯಾಕ್ ಡಾಕ್ಟ್ರೆ ಇದ್ದಕ್ಕಿದ್ದಾಗ ಹೀಗ್ ಮಾತಾಡ್ತಾ ಇದ್ದೀರಾ? ಹಾಗ ಮಾತಾಡಿದ್ದು ನಾನಲ್ಲ ಸ್ವಾಮೀಜಿ, ಇವನು. ಹಾಗ ಮಾತಾಡಿದ್ದು ನಾನಲ್ಲ ಸ್ವಾಮೀಜಿ, ಇವನು. ಕಾಲೇಜ್ ಡೇಸ್ ಇಂದನೂ ಇವನು ಹೀಗೆ ಮಿಮಿಕ್ರಿ ಮಾಡ್ತಾ ಇದ್ದಂತೆ. ಮಾಡ್ತಾ ಮಾಡ್ತಾ ಮನಸ್ಸು ಇಂಬ್ಯಾಲೆನ್ಸ್ ಆಗೋಯ್ತು. ಕಲಾವಿದ ಆಗ್ಬೇಕಾದವನು ಇಲ್ಲಿ ಬಂದು ಈ ರೀತಿ ಕಾಲ ಕಳೆಯೋ ಹಾಗಾಯ್ತು. ನೋಡಿ, ಒಂದೇ ದಿವಸದಲ್ಲಿ ನನ್ನ ವಾಯ್ಸ್ ನ ಹ್ಯಾಕ್ ಕ್ಯಾಚ್ ಮಾಡಿದಾನೆ. ರಿಯಲಿ ಹಿ ಇಸ್ ಎ ಗ್ರೇಟ್ ಆರ್ಟಿಸ್ಟ್. ಈಕೆ ಯಶೋದ ಅಂತ. ಮಕ್ಕಳು ಆಗದೆ ಆಗದೆ ಅಪರೂಪಕ್ಕೊಂದು ಮಗು ಹುಟ್ಟಿತು. ಆಗ ಹುಟ್ಟಿದ ಮಗು ಕೂಡ್ಲೆ ಸತ್ತೋಯ್ತು ಅನ್ನೋ ವಿಷಯ ಗೊತ್ತಾದ ಕೂಡ್ಲೆ ಆ ಶಾಕ್ಗೆ ಈಕೆ ಹಿಸ್ಟೀರಿಕ್ ಆಗ್ಬಿಟ್ಟಿದೆ. ಸ್ವಾಮೀಜಿ, ಈಕೆ ಕೇಸ್ ನ ನಾನು ಸ್ಟಡಿ ಮಾಡಿ ನೋಡಿದಾಗ ಒಂದು ಮಗುವಿನ ಸಹಾಯದಿಂದ ಈಕೆನ ಗುಣಪಡಿಸೋದಕ್ಕೆ ಸಾಧ್ಯ ಅಂತ ನನ್ನ ಮನಸ್ಸು ಹೇಳ್ತಾ. ಆದ್ರೆ ಈ ಪ್ರಯೋಗ ಮಾಡೋದಕ್ಕೆ ಒಬ್ಬ ಹುಚ್ಚಿ ಕೈನಲ್ಲಿ ಯಾರ ತಾನೇ ತಮ್ಮ ಮಕ್ಕಳನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹಂಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಇದೇನ್ ಮಗು ನಡುರಾತ್ರಿಯಲ್ಲಿ ಪ್ರಾರ್ಥನೆ? ಸ್ವಾಮೀಜಿ, ಹಗಲಲ್ಲಿ ಎಲ್ರು ಪ್ರಾರ್ಥನೆ ಮಾಡ್ತಿರ್ತಾರೆ, ಆಗ ದೇವ್ರಿಗೆ ನನ್ ಪ್ರಾರ್ಥನೆ ಕೇಳ್ಸಲ್ಲ. ಅದಕ್ಕೆ ನಮ್ಮಮ್ಮನ ತೋರ್ಸು ಅಂತ ಈಗ ಪ್ರಾರ್ಥನೆ ಮಾಡ್ತಿದ್ದೀನಿ. ಸ್ವಾಮೀಜಿ, ಈ ಪ್ರಯೋಗ ಮಾಡೋದಕ್ಕೆ ಒಬ್ಬ ಹುಚ್ಚಿ ಕೈನಲ್ಲಿ ಯಾರ ತಾನೇ ತಮ್ಮ ಮಕ್ಕಳನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ ಹೇಳಿ ಸ್ವಾಮೀಜಿ. ಕೃಷ್ಣವೇಣಿ, ನಿನ್ ಪ್ರಾರ್ಥನೆ ದೇವ್ರಿಗೆ ಮುಟ್ಟಿದೆ ಮಗು. ನಾಳೆನೆ ನಿಮ್ಮಮ್ಮನ ನಿನಗೆ ತೋರಿಸ್ತೀನಿ. ನಿಜವಾಗ್ಲೂ ನನ್ನಿಂದ ನಂಬೋಕೆ ಆಗ್ತಿಲ್ಲ ಸ್ವಾಮೀಜಿ. ಒಬ್ಬರಿಗೆ ಒಳ್ಳೇದಾಗೋ ಆಗಿದ್ರೆ ಪ್ರಯತ್ನ ಪಡೋದರಲ್ಲಿ ತಪ್ಪಿಲ್ಲ. ನಿಜ ಸ್ವಾಮೀಜಿ, ಆದ್ರೆ ಈ ಮಗು ನಿಮಗೆ ಯಾವ ಅನುಮಾನವೂ ಬೇಡ. ಕೃಷ್ಣವೇಣಿ ನನ್ನ ಪಾಲನೆಯಲ್ಲಿ ಬೆಳೆದ ಮಗು, ತುಂಬಾ ಚುರುಕು. ನಿಮ್ಮ ಪ್ರಯೋಗನ ಪ್ರಾರಂಭ ಮಾಡಿ. ಯಶೋದ, ಯಾಕೆ ಹಠ ಮಾಡ್ತಿದ್ದೀರಿ? ಇಲ್ಲ, ನನ್ ತಲೆ ಬಾಚ್ಕೊಳ್ಳಲ್ಲ ಅಂದ್ರೆ ಬಾಚ್ಕೊಳ್ಳಲ್ಲ. ನಾನ್ ಎಲ್ಲಿಗೆ ಹೋಗ್ಬೇಕು, ಯಾಕೆ ಬಾಚ್ಕೋಬೇಕು? ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನಿಮ್ ಮಗಳು ಬಂದಿದ್ದಾಳೆ ನೋಡಿ. ಎಲ್ಲಿ ಅಮ್ಮ?
ನೀ ನನ್ನ ಮಗಳಲ್ಲ, ನಾನು ನಂಬಲ್ಲ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನೀ ನನ್ನ ಮಗಳಲ್ಲ ಅಮ್ಮ. ನಾನು ನಿಜವಾಗ್ಲೂ ನಿನ್ ಮಗಳಮ್ಮ. ಅಮ್ಮ ನನ್ ಮಾತಲ್ಲ, ನೀನು ನನ್ ಮಗಳಲ್ಲ. ಮಹೇಶ ಸುರೇಶನ್ ಜೊತೆ ಆಡಕ್ ಹೋದ್ರೆ ಅವರು ಪ್ರೇಮ ಅಂತ ಹೇಳಿ ನನ್ನ ಹುಚ್ಚಿ ಅಂದ್ಬಿಟ್ರು. ಈಗ ನಿನ್ನ ಮಗಳು ಅಂದ್ಬಿಟ್ಟೆ, ಆಮೇಲೆ ನಿಮ್ಮ ಅಮ್ಮಂಗೆ ಹೇಳಿ ನನ್ನ ಹುಚ್ಚಿ ಅಂತ ಅಣಕಿಸ್ತೀಯ. ನೀ ನನ್ ಮಗಳು ಅಲ್ಲ, ನಾನ್ ನಿನ್ ತಾಯಿನೂ ಅಲ್ಲ. ಕೃಷ್ಣ, ಕೃಷ್ಣಬೇಡಿ. ಅಯ್ಯಯ್ಯೋ, ನೋವಾಗ್ತಿದ್ಯ ಕಂದ? ಇಲ್ಲ ಸ್ವಾಮೀಜಿ, ನಮ್ಮ ಅಮ್ಮನ್ನ ಈ ತರ ನೋಡ್ಬೇಕಾಯ್ತಲ್ಲ ಅಂತ ನನ್ಗೆ ತುಂಬಾ ದುಃಖ ಆಗ್ತಾ ಇದೆ. ಈ ಮಗು ನಿಜವಾಗ್ಲೂ ನಿಮ್ಮಗಳೇ? ಈ ಕೃಷ್ಣವೇಣಿ ನಿಮ್ಮಗಳು ಅಂತ ನಾವ್ ಯಾಕೆ ಸುಳ್ಳು ಹೇಳ್ಬೇಕು? ಯೋಚನೆ ಮಾಡಿ ಸ್ವಲ್ಪ. ಈ ಮಗು ನಿಮ್ಮಗಳೇ? ನನ್ನ ಬಿಟ್ಟು ಹೋಗಲ್ವಾ? ಇಲ್ಲಮ್ಮ, ನಾನು ಯಾವಾಗ್ಲೂ ನಿನ್ ಜೊತೆಲೇ ಇದ್ದೀನಮ್ಮ.